ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ಸಿಬಿಐ ಅಧಿಕಾರಿಗಳು ಶಾಕ್ ಅನ್ನು ನೀಡಿದ್ದಾರೆ. ಅಕ್ರಮ ಹಣ ವರ್ಗಾವಣೆ ಕೇಸ್ನ ಸಂಕಷ್ಟ ಈಗ ಆಲ್ರೆಡಿ ಐಟಿ ಮತ್ತೆ ಇಡಿ ಅಧಿಕಾರಿಗಳು ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಾ ಇದ್ರು ಅಂತ ನಿಮಗೂ ಕೂಡ ಗೊತ್ತಿದೆ. ಈಗ ಡಿಕೆ ಶಿವಕುಮಾರ್ ಅವರಿಗೆ ಸಿಬಿಐ ತನಿಖೆಯ ಸಂಕಷ್ಟ ಕೂಡ ಎದುರಾಗಿದೆ. ಸಿಬಿಐ ತನಿಖೆಗೆ ಅನುಮತಿಯನ್ನ ನೀಡಿತ್ತು ಕೋರ್ಟ್. ಇದಕ್ಕೆ ಆಕ್ಷೇಪಣೆಯನ್ನ ಕೂಡ ಸಲ್ಲಿಸಿದ್ರು ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ ಡಿಕೆ ಶಿವಕುಮಾರ್ ಅವರು. ಆದರೆ ಡಿಕೆ ಶಿವಕುಮಾರ್ ಅವರು ಸಲ್ಲಿಸಿದಂತ ಅರ್ಜಿಯನ್ನ ವಜಾ ಮಾಡಿತ್ತು ಕೋರ್ಟ್. ಈ ಬೆನ್ನಲ್ಲೇ ಸಿಬಿಐ ತಂಡದಿಂದ ದಾಳಿಯನ್ನ ಮಾಡಲಾಗಿದೆ. ಯಾವಾಗ ಡಿಕೆ ಶಿವಕುಮಾರ್ ಅವರ ಅರ್ಜಿಯನ್ನ ವಜಾ ಮಾಡಿ ಸಿಬಿಐ ತನಿಖೆಗೆ ಅವಕಾಶವನ್ನ ಮಾಡಿಕೊಡ್ತೋ ಕೋರ್ಟ್, ಅದಾದ ಮೇಲೆ ದಾಳಿಯನ್ನ ಮಾಡಲಾಗಿರುವಂತದ್ದು. ಐವರು ಅಧಿಕಾರಿಗಳಿಂದ ಡಿಕೆ ಶಿವಕುಮಾರ್ ಅವರ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಭ್ರಷ್ಟಾಚಾರದಿಂದ ಹಣ ಗಳಿಸಿರುವಂತ ಆರೋಪ ಎಲ್ಲ ಕೇಳಿ ಬಂದಿತ್ತು ಡಿಕೆ ಶಿವಕುಮಾರ್ ಅವರ ಮೇಲೆ. ಎಲ್ಲದರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿರುವಂತದ್ದು ಡಿಕೆ ಬ್ರದರ್ಸ್ ಗೆ ಶಾಕ್ ಎದುರಾಗಿದೆ. ಡಿಕೆ ಶಿವಕುಮಾರ್ ಅವರ ಮನೆ ಮೇಲೂ ಕೂಡ ದಾಳಿ ಆಗಿದೆ, ಹಾಗೆ ಡಿಕೆ ಸುರೇಶ್ ಅವರ ಮನೆ ಮೇಲೂ ಕೂಡ ದಾಳಿ ಆಗಿರುವಂತದ್ದು. ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಡಿಕೆ ಶಿವಕುಮಾರ್ ಅವರ ನಿವಾಸದ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಡಿಕೆ ಸುರೇಶ್ ಅವರ ಮನೆ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರುವಂತದ್ದು. ಮೊದಲೇದಾಗಿ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಎಸ್ ಮಂಜು, ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ? ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಏನಾಗ್ತಾ ಇದೆ ಈಗ? ಪೃಥ್ವಿ, ಇವತ್ತು ಮುಂಜಾನೆ 6 ಗಂಟೆ ಸುಮಾರಿಗೆ ಸಿಬಿಐನ 5 ಅಧಿಕಾರಿಗಳ ತಂಡದಿಂದ ಡಿಕೆ ಶಿವಕುಮಾರ್ ಅವರ ನಿವಾಸದ ಮೇಲೆ ದಾಳಿಯನ್ನು ನಡೆಸ್ತಾರೆ. ಈಗ ನೀವು ನೋಡ್ತಾ ಇರ್ಬೋದು, ಸದಾಶಿವನಗರದಲ್ಲಿರುವಂತಹ ಡಿಕೆ ಶಿವಕುಮಾರ್ ಅವರ ನಿವಾಸ ಇದು. ಮುಂಜಾನೆ 6 ಗಂಟೆಗೆ 5 ಜನ ಅಧಿಕಾರಿಗಳ ತಂಡದಿಂದ ಏಕಾಏಕಿ ಡಿಕೆ ಶಿವಕುಮಾರ್ ಅವರ ಮನೆಯ ಮೇಲೆ ದಾಳಿಯನ್ನು ನಡೆಸ್ತಾರೆ. ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಕೂಡ ಅಷ್ಟೇ, ಮನೆಯಲ್ಲಿದ್ದಂಥ ಎಲ್ಲರನ್ನು ಕೂಡ ಅಷ್ಟೇ ಈಗಾಗಲೇ ಹೊರಗೆ ಕಳಿಸಿ ಮನೆಯನ್ನು ಪರಿಶೀಲನೆಯನ್ನು ಕೂಡ ಮಾಡ್ತಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಭದ್ರತಾ ಸಿಬ್ಬಂದಿ ಆಗಿರ್ಬೋದು ಅಥವಾ ಅವರ ಒಂದು ಸೆಕ್ಯೂರಿಟಿ ಗಾರ್ಡ್ ಆಗಿರ್ಬೋದು, ಎಲ್ಲರೂ ಕೂಡ ಅಷ್ಟೇ ಮನೆಯಿಂದ ಹೊರಗೆ ನಿಂತಿದ್ದಾರೆ. ಯಾರೊಬ್ಬರನ್ನು ಕೂಡ ಅಷ್ಟೇ ಮನೆಯ ಒಳಭಾಗಕ್ಕೆ ಬಿಡ್ತಿಲ್ಲ. ಜೊತೆಗೆ 5 ಜನ ಅಧಿಕಾರಿಗಳ ಸಿಬಿಐ ಅಧಿಕಾರಿಗಳ ತಂಡದಿಂದ ಆ ಒಂದು ತಂಡದ ಅಧಿಕಾರಿಗಳೆಲ್ಲರೂ ಕೂಡ ಈಗಾಗಲೇ ಇದೇ ಒಂದು ಮನೆಯ ಒಳಭಾಗಕ್ಕೆ ಹೋಗಿದ್ದಾರೆ. ಸುಮಾರು 3 ಗಂಟೆಗಳಿಂದಲೂ ಕೂಡ ಅಷ್ಟೇ ಮನೆಯನ್ನು ಕಂಪ್ಲೀಟ್ ಆಗಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರ ಮನೆ ಮೇಲೆ ಸಿಬಿಐ ಅಧಿಕಾರಿಗಳು ದಾಳಿ ನಡೆಸೋದಕ್ಕೆ ಒಂದು ಕಾರಣ ಏನಂದ್ರೆ, ಭ್ರಷ್ಟಾಚಾರದಿಂದ ಸಾಕಷ್ಟು ಹಣವನ್ನು ಅಕ್ರಮವಾಗಿ ಡಿಕೆ ಶಿವಕುಮಾರ್ ಅವರು ಸಂಪಾದನೆ ಮಾಡಿದ್ದಾಗಿ ಕೂಡ ಅಷ್ಟೇ, ಕೆಲವೊಂದು ರೀತಿ ಇಡಿ ಅಧಿಕಾರಿಗಳು ಕೂಡ ತನಿಖೆ ಮಾಡುವಂಥ ವೇಳೆಯಲ್ಲಿ ಬಯಲಾಗಿತ್ತು. ಜೊತೆಗೆ ಹಿಂದೆ ಇಡಿ ಮತ್ತು ಐಟಿ ಎರಡೂ ಇದರಿಂದಲೂ ಕೂಡ ಅಷ್ಟೇ ಡಿಕೆ ಶಿವಕುಮಾರ್ ಅವರನ್ನು ವಿಚಾರಣೆಗೆ ಒಳಪಡಿಸಿದ್ರು. ಇದಾದಂತಹ ಬಳಿಕ ರಾಜ್ಯ ಸರ್ಕಾರ ಕೂಡ ಅಷ್ಟೇ ಇನ್ನು ಸಿಬಿಐ ತನಿಖೆಗೂ ಕೂಡ ಅಷ್ಟೇ ಆದೇಶವನ್ನು ಕೊಟ್ಟಿತ್ತು. ಆದರೆ ಡಿಕೆ ಶಿವಕುಮಾರ್ ಅವರು ಒಂದು ಆಕ್ಷೇಪಣೆಯನ್ನು ಕೂಡ ಸಲ್ಲಿಕೆ ಮಾಡ್ಕೊಂಡ್ಬಿಟ್ಟು ಯಾವುದೇ ಕಾರಣಕ್ಕೂ ಒಂದು ಸಿಬಿಐ ಅಧಿಕಾರಿಗಳಿಗೆ ತನಿಖೆಗೆ ಅವಕಾಶ ಕೊಡಬಾರದು ಅಂತ ಒಂದು ಆಕ್ಷೇಪಣೆಯನ್ನು ಕೂಡ ಅಷ್ಟೇ ಕೋರ್ಟ್ನಲ್ಲಿ ಸಲ್ಲಿಕೆಯನ್ನು ಮಾಡಿದ್ರು. ಆದರೆ ಕೋರ್ಟ್ ಯಾವಾಗ ಆ ಒಂದು ಆಕ್ಷೇಪಣಾ ಅರ್ಜಿಯನ್ನು ವಜಾ ಮಾಡ್ತೋ, ವಜಾ ಮಾಡಿದಂತಹ ಹಿನ್ನೆಲೆಯಲ್ಲಿ ಈಗ ಏಕಾಏಕಿಯಾಗಿ ಸಿಬಿಐನ 5 ಅಧಿಕಾರಿಗಳ ತಂಡದಿಂದ ಏಕಾಏಕಿ ದಾಳಿಯನ್ನು ಮಾಡಿದರೆ ಸದ್ಯಕ್ಕೆ ಪ್ರಮುಖವಾಗಿ ಇರುವಂತಹದ್ದು ಒಂದು ಪ್ರಶ್ನೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ಅಕ್ರಮವಾಗಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಗಳಿಸಿದಷ್ಟೇ ಅಲ್ಲದೆ ಈ ಹಿಂದೆಯೂ ಕೂಡ ಅಷ್ಟೇ ಅವರು ಹೈಕಮಾಂಡ್ಗೆ ಕೋಟಿ ಕೋಟಿ ಹಣವನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಡೆಲ್ಲಿಯಗೂ ಕೂಡ ಅಷ್ಟೇ ಸಾಕಷ್ಟು ಹಣವನ್ನು ಕೂಡ ಅವರ ಒಂದು ಅಕೌಂಟ್ನಿಂದ ವರ್ಗಾವಣೆ ಆಡಿರುವಂತಹ ಒಂದು ಆರೋಪ ಕೂಡ ಅಷ್ಟೇ ಡಿಕೆ ಶಿವಕುಮಾರ್ ಅವರ ಮೇಲೆ ಇತ್ತು. ಇದರ ಒಂದು ಬೆನ್ನಲ್ಲೇ ಇಡಿ ಅಧಿಕಾರಿಗಳು ಕೂಡ ಅಷ್ಟೇ ಒಂದು ವಿಚಾರಣೆಯನ್ನು ಕೂಡ ಒಳಪಡಿಸಿದ್ರು. ಇದರ ಬೆನ್ನಲ್ಲಿ ಈಗ ಸಿಬಿಐನ ಅಧಿಕಾರಿಗಳು ಕೂಡ ದಾಳಿ ಮಾಡಿರುವಂತಹದ್ದು ಸಾಕಷ್ಟು ರೀತಿಯಂತ ಒಂದು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವಂತಹದ್ದು. ಜೊತೆಗೆ ಯಾಕಂದ್ರೆ ಮುಂಜಾನೆ 6 ಗಂಟೆಗೆ ಸಿಬಿಐನ 5 ಅಧಿಕಾರಿಗಳ ತಂಡ ಈ ಒಂದು ಮನೆಗೆ ಎಂಟ್ರಿ ಕೊಟ್ಟಿದೆ. ಸದ್ಯಕ್ಕೆ 3 ಗಂಟೆಗಳಿಂದ ಸತತವಾಗಿ ಪರಿಶೀಲನೆ ಮಾಡ್ತಾರೆ, ಯಾರೊಬ್ಬರನ್ನು ಕೂಡ ಅಷ್ಟೇ ಒಳಗಡೆ ಬಿಡ್ತಿಲ್ಲ. ಜೊತೆಗೆ ಸಿಬಿಐನ ಅಧಿಕಾರಿಗಳು ಕೂಡ ಅಷ್ಟೇ ಒಂದು ಕ್ಲಿಯರ್ ಕಟ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರುವಂತಹದ್ದು. ಜೊತೆಗೆ ಪೊಲೀಸರನ್ನು ಕೂಡ ಈಗಾಗಲೇ ಈ ಒಂದು ಡಿಕೆ ಶಿವಕುಮಾರ್ ಅವರ ಮನೆ ಮುಂಭಾಗಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಪ್ರಮುಖವಾಗಿ ಯಾರೊಬ್ಬರನ್ನು ಕೂಡ ಅಷ್ಟೇ ಪೊಲೀಸರು ಹೇಳಿದರೆ, ಯಾರೊಬ್ಬರನ್ನ ಒಳಗೆ ನೀವು ಅನುಮತಿ ಇಲ್ಲದೆ ಒಳಗಡೆ ಬಿಡಬಾರದು ಅನ್ನುವಂಥ ಒಂದು ಇನ್ಸ್ಟ್ರಕ್ಷನ್ ಕೂಡ ಈಗಾಗಲೇ ಪೊಲೀಸರು ಕೊಟ್ಟಿರುವಂಥದ್ದು. ಜೊತೆಗೆ ಸಾಕಷ್ಟು ಜನ ಕಾರ್ಯಕರ್ತರು ಕೂಡ ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಮನೆ ಮುಂಭಾಗಕ್ಕೆ ಆಗಮಿಸುತ್ತಿದ್ದಾರೆ. ಯಾಕಂದ್ರೆ ಈ ಯಾವ ಒಂದು ಕಾರಣಕ್ಕೆ ರೈಡ್ ಆಯಿತು ಏನು ಅಂತ ಸಾಕಷ್ಟು ರೀತಿಯಂತ ಒಂದು ಕ್ಯೂರಿಯಾಸಿಟಿ ಎಲ್ಲರಲ್ಲೂ ಕೂಡ ಇದೆ. ಆ ಒಂದು ಕಾರಣಕ್ಕೆ ಸಾಕಷ್ಟು ಜನ ಕಾರ್ಯಕರ್ತರು ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಮನೆ ಮುಂಭಾಗದಲ್ಲಿ ಕೂಡ ನಿಲ್ಲಿಸಿದ್ರೆ, ಒಂದು ಕಡೆ 5 ಜನ ಸಿಬಿಐನ ಅಧಿಕಾರಿಗಳ ತಂಡದಿಂದ ಡಿಕೆ ಶಿವಕುಮಾರ್ ಅವರ ಮನೆಯನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಪರಿಶೀಲನೆ ವೇಳೆಯಲ್ಲಿ ಪ್ರತಿಯೊಂದನ್ನು ಕೂಡ ಅಷ್ಟೇ ಮನೆಯ ಮೂಲೆ ಮೂಲೆ ಕೂಡ ಅಷ್ಟೇ ತಪಾಸಣೆ ಒಳಪಡಿಸ್ತಿದ್ದಾರೆ. ಪ್ರಮುಖವಾಗಿ ಏನಾದರೂ ಒಂದಷ್ಟು ಎವಿಡೆನ್ಸ್ ಸಿಗುವಂತಹ ಚಾನ್ಸಸ್ ಇದೆಯಾ ಏನು ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಈಗಾಗಲೇ ಪರಿಶೀಲನಾ ಕಾರ್ಯವನ್ನು ಕೂಡ ಅಷ್ಟೇ ಈಗಾಗಲೇ ಸಿಬಿಐನ ಅಧಿಕಾರಿಗಳಿಂದ ನಡೀತಾ ಇದೆ. ಸುಮಾರು 3 ಗಂಟೆಗಳಿಂದಲೂ ಕೂಡ ಅಷ್ಟೇ ಮನೆ ಎಲ್ಲವನ್ನು ಕೂಡ ಜಾಲಾಡ್ತಾರೆ. ನೀವು ನೋಡ್ತಾ ಇರ್ಬೋದು, ಇದು ಸದಾಶಿವನಗರದಲ್ಲಿರುವಂತಹ ಡಿಕೆ ಶಿವಕುಮಾರ್ ಅವರ ಮನೆ. ಈ ಒಂದು ಮನೆಗೆ ಏನು ಸಿಬಿಐನ
ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು ಜೊತೆಗೆ ಡಿಕೆ ಶಿವಕುಮಾರ್ ಅವರು ಇದರ ಇಲ್ವಾ ಅನ್ನೋದರ ಬಗ್ಗೆ ಇನ್ನು ಯಾವುದೇ ರೀತಿ ಅಂತ ಒಂದು ಖಚಿತವಾದಂತ ಮಾಹಿತಿ ಇಲ್ಲ ಯಾಕಂದ್ರೆ ಅವರ ಒಂದು ಸೆಕ್ಯೂರಿಟಿಗಳನ್ನು ಕೇಳಿದಂತ ವೇಳೆಯಲ್ಲಿ ಯಾವುದೇ ಮಾಹಿತಿಯನ್ನು ಕೂಡ ಅಷ್ಟೇ ಕೊಡ್ತಾ ಇಲ್ಲ ನಮಗೆ ಏನು ಗೊತ್ತಿಲ್ಲ ಅನ್ನುವಂತ ಮಾಹಿತಿಯನ್ನು ಮಾತ್ರ ಹೇಳ್ತಿದ್ದಾರೆ ಬಹುತೇಕ ಇಲ್ಲಿ ಇನ್ನೊಂದಷ್ಟು ಕಾರುಗಳು ಏನು ನಿಂತಿದೆ ಇಲ್ಲಿ ನೋಡ್ತಾ ಇರಬಹುದು ಇದು ಡಿಕೆ ಶಿವಕುಮಾರ್ ಅವರು ಬಳಸುತ್ತಿರುವಂತ ಒಂದು ಕಾರುಗಳು ಈ ಒಂದು ಕಾರುಗಳಿಂದ ಗೊತ್ತಾಗುತ್ತೆ ಡಿಕೆ ಶಿವಕುಮಾರ್ ಬಹುತೇಕ ಮನೆಯಲ್ಲಿ ಇದ್ದಾರೆ ಅನ್ನುವಂತದ್ದು ಕನ್ಫರ್ಮ್ ಆಗ್ತಿದೆ ಆದರೂ ಕೂಡ ಅಷ್ಟೇ ಡಿಕೆ ಶಿವಕುಮಾರ್ ಅವರು ಇದ್ದಾರೆ ಏನು ಅನ್ನೋದರ ಬಗ್ಗೆ ಅವರ ಒಂದು ಸೆಕ್ಯೂರಿಟಿಗಳು ಇನ್ನು ಯಾವುದೇ ರೀತಿಯಿಂದ ಕನ್ಫರ್ಮೇಷನ್ ಅನ್ನು ಮಾಡ್ತಿಲ್ಲ ಒಂದು ವೇಳೆ ಡಿಕೆ ಶಿವಕುಮಾರ್ ಅವರು ಮನೆಯ ಒಳಭಾಗದಲ್ಲಿ ಇದ್ದಂತ ವೇಳೆಯಲ್ಲಿ ಸಿಬಿಐ ನ ಅಧಿಕಾರಿಗಳು ಅವರ ಒಂದು ಮೊಬೈಲ್ ಅನ್ನು ಕೂಡ ಅಷ್ಟೇ ತಗೊಂಡಿರ್ತಾರೆ ಯಾಕಂದ್ರೆ ಯಾವುದೇ ಒಂದು ದಾಳಿ ಮಾಡಿದಂತ ಸಂದರ್ಭದಲ್ಲಿ ತನಿಖಾ ಸಂಸ್ಥೆಗಳು ಮೊದಲನೇದಾಗಿ ಮನೆಯಲ್ಲಿರುವಂತವರೆಲ್ಲರ ಒಂದು ಮೊಬೈಲ್ ಗಳನ್ನು ಕೂಡ ಅಷ್ಟೇ ಪಡ್ಕೊಂತಾರೆ ಯಾಕಂದ್ರೆ ಇಲ್ಲಿಂದ ಯಾರು ಕೂಡ ಫೋನ್ ಮಾಡಬಾರದು ಅನ್ನುವಂತದ್ದು ಒಂದು ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಆ ಒಂದು ಕಾರಣಕ್ಕೋಸ್ಕರ ಮನೆಯಲ್ಲಿ ಅಂದ್ರೆ ಡಿಕೆ ಶಿವಕುಮಾರ್ ಆಗಿರಬಹುದು ಅಥವಾ ಅವರ ಹೆಂಡತಿ ಆಗಿರಬಹುದು ಯಾರೇ ಮನೆಯಲ್ಲಿ ಇದ್ರೂ ಕೂಡ ಅಷ್ಟೇ ಅವರ ಎಲ್ಲಾ ಒಂದು ಮೊಬೈಲ್ ಫೋನ್ ಗಳನ್ನು ಕೂಡ ಈಗಾಗಲೇ ಸಿಬಿಐ ಅಧಿಕಾರಿಗಳು ವಶಕ್ಕೆ ಪಡೆದಿರ್ತಾರೆ ಇನ್ನೊಂದು ದೃಶ್ಯದಲ್ಲಿ ಕೂಡ ನಾವು ನೋಡ್ತಾ ಇರಬಹುದು ಸದಾಶಿವ ನಗರ ಪೊಲೀಸರು ಕೂಡ ಅಷ್ಟೇ ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನು ಈಗಾಗಲೇ ಮಾಡ್ಕೊಂತಿದ್ದಾರೆ ಯಾಕಂದ್ರೆ ಮುಂದೆ ಸಾಕಷ್ಟು ಜನ ಕಾರ್ಯಕರ್ತರು ಇಲ್ಲಿ ಮನೆ ಮುಂದೆ ಸೇರುವಂತ ಸಾಧ್ಯತೆ ಇರುವಂತ ಒಂದು ಕಾರಣಕ್ಕೋಸ್ಕರ ಬ್ಯಾರಿಗೇಡ್ ಗಳನ್ನು ಏನು ಇಡೀ ಮನೆಯ ಮುಂಭಾಗದಲ್ಲಿ ಹಾಕ್ತಿದ್ದಾರೆ ಯಾರೊಬ್ಬರನ್ನು ಕೂಡ ಅಷ್ಟೇ ಬಹುತೇಕ ಇನ್ನೊಂದು ಸ್ವಲ್ಪ ಟೈಮ್ ನಲ್ಲಿ ಕಾರ್ಯಕರ್ತರು ಜಾಸ್ತಿ ಸಂಖ್ಯೆಯಲ್ಲಿ ಏನಾದರೂ ಸೇರಿದಂತಹ ವೇಳೆಯಲ್ಲಿ ಮನೆಯನ್ನ ಈ ಒಂದು ರಸ್ತೆಯನ್ನು ಬ್ಲಾಕ್ ಮಾಡುವಂತ ಒಂದು ಸಾಧ್ಯತೆಗಳಿರುತ್ತೆ ಸದ್ಯಕ್ಕೆ ಸತತ 3 ಗಂಟೆಗಳಿಂದಲೂ ಕೂಡ ಅಷ್ಟೇ ಸಿಬಿಐನ 5 ಜನ ಅಧಿಕಾರಿಗಳ ತಂಡದಿಂದ ಡಿಕೆ ಶಿವಕುಮಾರ್ ಅವರ ಮನೆಯನ್ನ ಪರಿಶೀಲನೆಯನ್ನು ಮಾಡ್ತಿದ್ದಾರೆ ಪರಿಶೀಲನೆ ಅಷ್ಟೇ ಅಲ್ಲದೇನೋ ಈ ಒಂದು ಪ್ರಕರಣಕ್ಕೆ ಅಂದ ಅಕ್ರಮವಾಗಿ ಹಣ ಸಂಪಾದನೆ ಮಾಡಿದ್ದಾರೆ ಅಂತ ಏನೋ ಒಂದು ಆರೋಪ ಇತ್ತು ಆ ಒಂದು ಆರೋಪಕ್ಕೆ ಪುಷ್ಟಿ ಕೊಡುವಂತ ಏನಾದರೂ ದಾಖಲೆಗಳಾಗಿರ್ಬೋದು ಏನಾದರೂ ಎವಿಡೆನ್ಸ್ ಆಗಿರ್ಬೋದು ಮನೆಯಲ್ಲಿ ಸಿಗುತ್ತಾ ಏನು ಅನ್ನೋದ್ರ ಬಗ್ಗೆ ಕೂಡ ಸರ್ಚ್ ಮಾಡ್ತಿದ್ದಾರೆ ಜೊತೆಗೆ ಮನೆಯಲ್ಲಿ ಯಾರಾದರೂ ಡಿಕೆ ಶಿವಕುಮಾರ್ ಹೆಂಡತಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಯಾರೇ ಇದ್ರು ಕೂಡ ಅಷ್ಟೇ ಅವರನ್ನು ಕೂಡ ಅಷ್ಟೇ ಸಿಬಿಐ ಅಧಿಕಾರಿ ವಿಚಾರಣೆಗೆ ಒಳಪಡಿಸುವಂತ ಒಂದು ಸಾಧ್ಯತೆಗಳು ಇರುತ್ತೆ ಪೃಥ್ವಿ. ಓಕೆ ಮಂಜುನಾಥ್, ಎಸ್ ಗಮನಿಸಿದ್ರೆ ಶಿವಕುಮಾರ್ ಅವರ ನಿವಾಸದಲ್ಲಿ ಏನಾಗ್ತಾ ಇದೆ ಅಂತ. ಇನ್ನ ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಅವರ ಸಹೋದರ ಅವರ ನಿವಾಸದ ಮೇಲೂ ಕೂಡ ದಾಳಿ ಆಗಿರುವಂತದ್ದು ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಸಿಬಿಐ ಅಧಿಕಾರಿಗಳಿಂದ ಇಬ್ಬರ ವಿಚಾರಣೆ ಕೂಡ ನಡೀತಾ ಇದೆ. ಡಿಕೆಶಿ ಮನೆಯಲ್ಲೇ ಇದ್ದಾರೆ, ಡಿಕೆ ಶಿವಕುಮಾರ್ ಅವರು ಕೂಡ ಇದ್ದಾರೆ, ಡಿಕೆ ಸುರೇಶ್ ಅವರು ಕೂಡ ಇರುವಂತದ್ದು, ಅವರಿಬ್ಬರನ್ನು ಕೂಡ ವಿಚಾರಣೆ ಮಾಡಲಾಗ್ತಾ ಇದೆ. ಎಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಕೃಷ್ಣ, ಎಷ್ಟು ಗಂಟೆಗೆ ಡಿಕೆ ಸುರೇಶ್ ಅವರ ಮನೆ ಮೇಲೆ ದಾಳಿ ಆಗಿದ್ದಂಥದ್ದು, ಎಷ್ಟು ಜನ ಅಧಿಕಾರಿಗಳಿದ್ದಾರೆ, ಯಾವ ರೀತಿಯಾಗಿ ಪರಿಶೀಲನೆ ನಡೀತಾ ಇದೆ ಅಲ್ಲಿ? ಪೃಥ್ವಿರಾಜ್, ಬೆಳ್ಳಂ ಬೆಳಗ್ಗೆ ಏನು ಇಬ್ಬರ ನಾಯಕರ ಮೇಲೆ ದಾಳಿ ಮಾಡಿರುವಂಥದ್ದು, ಮುಖ್ಯವಾಗಿ ಡಿಕೆ ಶಿವಕುಮಾರ್ ಒಂದು ಕಡೆ ಆದರೆ ಮತ್ತೊಂದು ಕಡೆ ಡಿಕೆ ಸುರೇಶ್ ಅವರ ಮನೆ ಮೇಲೂ ಕೂಡ ದಾಳಿಯನ್ನು ಮಾಡಿರುವಂಥದ್ದು ಈಗಾಗಲೇ ನಾವು ಕಾಣ್ಬೋದಾಗಿದೆ. ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರ ನಿವಾಸದ ಕೂದಲೆಳೆ ಅಂತರದಲ್ಲೇ ಏನು ಸಂಸ್ಥೆ ಡಿಕೆ ಸುರೇಶ್ ಅವರ ಮನೆ ಇರುವಂಥದ್ದು. ಈ ಒಂದು ಮನೆಯನ್ನು ನಾವು ಕಾಣ್ತಾ ಇದ್ದೀವಿ ತುಂಬ ತಿಂಗಳು, ಈಗ ರೀಸೆಂಟಾಗಿ ಈ ಒಂದು ಮನೆ ಓಪನ್ ಆಗಿರುವಂಥದ್ದು. ಇದೇ ಒಂದು ಮನೆಯಲ್ಲಿ ಸಂಸದ ಡಿಕೆ ಸುರೇಶ್ ಅವರು ಒಂದು ವಾಸ್ತವ್ಯವನ್ನು ಹೂಡಿದ್ರು. ಈಗ ಬೆಳ್ಳಂ ಬೆಳಗ್ಗೆ ಏನು ದಾಳಿಯನ್ನು ಮಾಡಿದ್ದಾರೆ ಸಿಬಿಐ ಅಧಿಕಾರಿಗಳು. ಸಿಬಿಐ ಅಧಿಕಾರಿಗಳು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಒಂದು ಕಡೆ ಡಿಕೆ ಶಿವಕುಮಾರ್ ಮನೆ ಮೇಲೆ ದಾಳಿ ಮಾಡ್ತಾರೆ, ಅದಾದ ನಂತರವಾಗಿ ಇನ್ನೊಂದು ಟೀಮಲ್ಲಿ ಡಿಕೆ ಸುರೇಶ್ ಅವರ ಮನೆ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡೋದ್ರ ಮೂಲಕವಾಗಿ ಡಿಕೆ ಸುರೇಶ್ ಅವರನ್ನ ಭೇಟಿ ಮಾಡ್ತಾರೆ, ನೋಟಿಸ್ ಕೂಡ ಕೊಡ್ತಾರೆ, ಜೊತೆಗೆ ವಿಚಾರಣೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿಗಳಿದೆ ಅಗತ್ಯ ದಾಖಲಾತಿಗಳನ್ನು ಕೊಡಿ ಅನ್ನುವಂಥದ್ರ ಬಗ್ಗೆ ಕೂಡ ಒಂದು ಕೇಳಿದ್ದಾರೆ ಅನ್ನುವಂಥದ್ದು. ಈಗ ನಾವೇನು ಕಾಣ್ತಾ ಇದ್ದೀವಿ, ಈಗ ಪ್ರಮುಖವಾಗಿ ಒಳಗಡೆ ಅಂದರೆ ಡಿಕೆ ಸುರೇಶ್ ಅವರ ಮನೆ ಒಳಗಡೆ ನಾವು ಕಾಣ್ತಾ ಇರುವಂಥ ದೃಶ್ಯಾವಳಿಗಳು. ಈಗ ಸದ್ಯಕ್ಕೆ ಈ ಒಂದು ಮನೆಯಲ್ಲಿ ಸಂಸದ ಡಿಕೆ ಸುರೇಶ್ ಅವರು ಮನೆ ಇಲ್ಲ ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇದೆ. ಯಾಕಂತಂದರೆ ಬೆಳಗ್ಗೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅವ್ರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ ಪ್ರಮುಖವಾಗಿ ಅಧಿಕಾರಿಗಳು. ಅದಾದ ನಂತರವಾಗಿ ಏನೆಲ್ಲ ದಾಖಲಾತಿಗಳಿದೆ ಅನ್ನೋದ್ರ ಬಗ್ಗೆ ಕೇಳಿದ್ದಾರೆ, ಮತ್ತು ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ವಿಚಾರಣೆಗೆ ಹಾಜರಬೇಕು ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಅದಾದ ಬಳಿಕವಾಗಿ ಸಂಸದ ಡಿಕೆ ಸುರೇಶ್ ಅವರನ್ನ ಕರೆದುಕೊಂಡು ಈಗ ಡಿಕೆ ಶಿವಕುಮಾರ್ ಮನೆ ಒಳಗಡೆಗೆ ಹೋಗಿರುವಂಥದ್ದು. ಸದ್ಯಕ್ಕೆ ಡಿಕೆ ಸುರೇಶ್ ಅವರು ಈ ಒಂದು ಮನೆಯಲ್ಲಿಲ್ಲ. ಈ ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಕರೆದುಕೊಂಡು ಡಿಕೆ ಶಿವಕುಮಾರ್ ಮನೆ ಒಳಗಡೆ ಹೋಗಿದ್ದಾರೆ. ಈಗ ಸದ್ಯಕ್ಕೆ ಇಬ್ಬರು ಕೂಡ ಅಂದರೆ ಡಿಕೆ ಶಿವಕುಮಾರ್ ಅವರ ಮನೆ ಒಳಗಡೆ ಏನಿದ್ದಾರೆ, ಡಿಕೆ ಶಿವಕುಮಾರ್ ಮನೆ ಒಳಗಡೆ ಈಗ ಡಿಕೆ ಶಿವಕುಮಾರ್ ಸೇರಿದಂತೆ ಸಂಸದ ಡಿಕೆ ಸುರೇಶ್ ಅವರು ಕೂಡ ಅಲ್ಲಿ ಇರುವಂಥದ್ದು, ಮತ್ತು ಸಿಬಿಐ ಅಧಿಕಾರಿಗಳು ಕೂಡ ಒಂದು ವಿಚಾರಣೆಗಳನ್ನು ಕೂಡ ಅವರಿಗೆ ಮಾಡ್ತಾ ಇದ್ದಾರೆ. ಜೊತೆಗೇನಂತಂದರೆ ವಿಕ್ರಮ್ ಅನ್ನುವಂಥ ವಕೀಲರು ಕೂಡ ಆ ಒಂದು ವಿಚಾರಣೆ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಯಾಕಂದರೆ ಅಧಿಕಾರಿಗಳು ಯಾವಾಗ ಈ ಒಂದು ಸ್ಥಳಕ್ಕೆ ಬಂದರು, ಅದಾದ ನಂತರವಾಗಿ ಡಿಕೆ ಶಿವಕುಮಾರ್ ಅವರು ದೂರವಾಣಿ ಮೂಲಕವಾಗಿ ಅವರ ವಕೀಲ ವಿಕ್ರಮ್ ಅವ್ರನ್ನ ಕರೆಸ್ಕೊಳ್ಳೋದ್ರ ಮೂಲಕವಾಗಿ ಏನೆಲ್ಲ ವಿಚಾರಣೆಗಳಾಯಿತು, ಮತ್ತು ಏನೆಲ್ಲ ದಾಖಲೆಗಳಿದ್ವು, ಮತ್ತು ಏನನ್ನು ಅವ್ರು ಏನು ನೋಟಿಸನ್ನು ಕೊಟ್ಟರು, ಅದಕ್ಕೆ ಉತ್ತರವನ್ನು ಕೊಡುವಂಥ ಒಂದು ಕೆಲಸವನ್ನು ಸಂಸದ ಡಿಕೆ ಸುರೇಶ್ ಆಗಿರ್ಬೋದು, ಮತ್ತು ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು ಮಾಡ್ತಿರುವಂಥದ್ದು. ಸದ್ಯಕ್ಕೆ ಸಂಸದ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಡಿಕೆ ಸುರೇಶ್ ಅವರು ಇಲ್ಲ.
ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಜೊತೆಯಲ್ಲೇ ಈಗಾಗಲೇ ಒಂದು ವಿಚಾರಣೆಯನ್ನ ಎದುರಿಸ್ತಾ ಇರುವಂತದ್ದು ಜೊತೆಗೆ ನಾವು ಕಾಣಬಹುದಾಗಿದೆ ಪ್ರಮುಖವಾಗಿ ಈಗಾಗಲೇ ಪೃಥ್ವಿರಾಜ್ ಯಾವಾಗ ಸಿಬಿಐ ದಾಳಿ ಅನ್ನುವಂತದ್ದು ಒಂದು ಸುದ್ದಿಯನ್ನ ತಿಳಿತು ಮಾಧ್ಯಮಗಳ ನಿಯಂತ್ರಣದವಾಗಿ ಅದಾದ ನಂತರವಾಗಿ ಸಾಕಷ್ಟು ಕಾರ್ಯಕರ್ತರು ಇಲ್ಲಿಗೆ ಬಂದಿರುವಂತದ್ದು ಏನು ಏನಾಯಿತು ಪದೇ ಪದೇ ಅಂದ್ರೆ ಈ ಹಿಂದೆ ಐಟಿ ಅಧಿಕಾರಿಗಳು ಕೂಡ ದಾಳಿಯನ್ನ ಮಾಡಿದ್ರು ಡಿಕೆ ಶಿವಕುಮಾರ್ ಮನೆ ಮೇಲೆ ಜೊತೆಗೆ ಏನಂತ ಪ್ರತಿನಿತ್ಯ ಬೇರೆ ಬೇರೆ ಅಂದ್ರೆ ಚುನಾವಣೆ ಇರುವಂತ ಕಾರಣಕ್ಕೋಸ್ಕರವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ ಆದ್ರೆ ಇವತ್ತು ಸಿಬಿಐ ಅಧಿಕಾರಿಗಳು ದಾಳಿ ಮಾಡಿರೋದ್ರಿಂದಾಗಿ ತಮ್ಮ ನಾಯಕನಿಗೆ ಏನಾಯ್ತು ಅನ್ನೋದ್ರ ಬಗ್ಗೆ ನೋಡೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಬರ್ತಾ ಇರುವಂತದ್ದು ಒಂದ್ ಕಡೆಗೆ ಕಾರ್ಯಕರ್ತರು ಡಿಕೆ ಶಿವಕುಮಾರ್ ಮನೆ ಡಿಕೆ ಸುರೇಶ್ ಅವರ ಮನೆ ಮೇಲೆ ಮನೆ ಮುಂದೆ ಜಮಾವಣೆ ಮಾಡಿದ್ರೆ ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ಜೊತೆಗೆ ಸಂಸದ ಡಿಕೆ ಸುರೇಶ್ ಅವರು ಡಿಕೆ ಶಿವಕುಮಾರ್ ಮನೆಯಲ್ಲಿ ಸಿಬಿಐ ಅಧಿಕಾರಿಗಳ ವಿಚಾರಣೆಯನ್ನ ಎದುರಿಸ್ತಾ ಇರುವಂತದ್ದು ಪೃಥ್ವಿರಾಜ್. ಓಕೆ ಕೃಷ್ಣ, ಹಾಗೆ ಮಂಜು ಮತ್ತಷ್ಟು ಮಾಹಿತಿನ ಪಡ್ಕೊಳ್ತಾ ಹೋಗ್ತೀನಿ. ಎಸ್ ಗಮನಿಸ್ತಾ ಇದೀರಾ, ಡಿಕೆ ಶಿವಕುಮಾರ್ ಹಾಗೆ ಡಿಕೆ ಸುರೇಶ್ ಇಬ್ಬರ ಮನೆ ಮೇಲೂ ಕೂಡ ಸಿಬಿಐ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು ಈಗ ಆಲ್ರೆಡಿ ಪರಿಶೀಲನೆ ಕೂಡ ನಡೀತಾ ಇದೆ. ಅದರ ಜೊತೆ ಜೊತೆಗೆ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಮೇನ್ಲಿ ಸಿಬಿಐ ಅಧಿಕಾರಿಗಳು ವಿಚಾರಣೆಯನ್ನ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು, ಮನವಿಯನ್ನ ಮಾಡ್ಕೊಂಡಿದ್ರು. ಅದಾದ್ಮೇಲೆ ಆಕ್ಷೇಪಣೆ ಅರ್ಜಿಯನ್ನ ಸಲ್ಲಿಸಿದ್ರು ಡಿಕೆ ಶಿವಕುಮಾರ್ ಅವರು. ಆಕ್ಷೇಪಣೆ ಅರ್ಜಿಯನ್ನ ವಜಾ ಮಾಡಿತ್ತು ಕೋರ್ಟ್. ಅದಾದ್ಮೇಲೆ ಈ ಒಂದು ದಾಳಿಯನ್ನ ಮಾಡಿರುವಂತದ್ದು ಸಿಬಿಐ ಅಧಿಕಾರಿಗಳು. ಸಿಬಿಐ ಅಧಿಕಾರಿಗಳು ಇವತ್ತು ಬೆಳಗ್ಗೆ 6 ಗಂಟೆಗೆ ದಾಳಿಯನ್ನ ಮಾಡಿ ಇನ್ನೂ ಕೂಡ ಪರಿಶೀಲನೆಯನ್ನ ಮುಂದುವರಿಸಿದ್ದಾರೆ. ಈಗ ಆಲ್ರೆಡಿ ಐಟಿ, ಇಡಿ ಈ ಎರಡು ತನಿಖಾ ಸಂಸ್ಥೆಗಳು ಡಿಕೆ ಶಿವಕುಮಾರ್ ಅವರನ್ನ ತನಿಖೆ ಮಾಡಿ ವಿಚಾರಣೆಯನ್ನ ಮಾಡಿ ಹೈರಾಣಾಗಿಸಿದ್ರು. ಅದೇ ರೀತಿಯಾಗಿ ಅವರು ಜೈಲಿಗೂ ಕೂಡ ಹೋಗಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈಗ ಸಿಬಿಐ ಅಧಿಕಾರಿಗಳ ಶಾಕ್ ಎದುರಾಗಿದೆ. ರಾಜ್ಯ, ದೇಶ, ವಿದೇಶ ಸೇರಿದಂತೆ ಕ್ಷಣ ಕ್ಷಣದ